ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಗೋಕಾಕ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಗೋಕಾಕ್ನ ಕಂದಾಯ ನಿರೀಕ್ಷಕ ಅಧಿಕಾರಿ ಈತನಿಂದ ಭ್ರಷ್ಟಾಚಾರ ಆಗ್ತಾ ಇದೆಯಾ ತಾಲೂಕಿನಲ್ಲಿ ಎನ್ನುವಂತಹ ಪ್ರಶ್ನೆ ಮೂಡುವಂತಹ ಸಂಗತಿ ಇದು. ಈತನನ್ನ ಪತ್ರಕರ್ತನೊಬ್ಬ ಪ್ರಶ್ನೆ ಮಾಡಿದ್ದಕ್ಕೆ ಒಂದ್ ರೀತಿ ಗೂಂಡಾಗಿರಿಯ ವರ್ತನೆಯನ್ನ ತೋರಿದ್ದಾನೆ. ಈ ಅಧಿಕಾರಿ ಪತ್ರಕರ್ತನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಪತ್ರಕರ್ತ ಆ ಅಧಿಕಾರಿಯ ವಿಡಿಯೋನ ತಗೊಳ್ತಾ ಇರ್ತಾರೆ. ವಿಡಿಯೋನ ತಗೊಳ್ಬೇಕಾದ್ರೆ ಅದಕ್ಕೆ ಅಡ್ಡಿಪಡಿಸ್ತಾರೆ, ಇದೇನು ನಿಮ್ಮ ಮನೆ ನಾ ಇಲ್ಲಿಂದ ಆಚೆ ಹೋಗಿ ಅಂತ ಹೇಳ್ತಾರೆ. ಅಲ್ಲದೆ ಸಾಕಷ್ಟು ಅವಾಚ್ಯ ಶಬ್ದಗಳನ್ನ ಕೂಡ ಬಳಸ್ತಾರೆ. ಪತ್ರಕರ್ತನ ಮೇಲೆ ಇಂತಹ ದೌರ್ಜನ್ಯ ನಡೆಸುವಂತಹ ಈ ವ್ಯಕ್ತಿ, ಇಂತಹ ದರ್ಪವನ್ನ ತರುವಂತಹ ಈ ಅಧಿಕಾರಿ ಜನಸಾಮಾನ್ಯರ ಹತ್ರ ಯಾವ ರೀತಿ ನಡೆದುಕೊಳ್ಬಹುದು?